ನಮಸ್ಕಾರ ವೀಕ್ಷರೆ. ನಮಸ್ಕಾರ. ಸೊ ಸರ್, ನಿಮ್ಮ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಅಪ್ರಿಷಿಯೇಟು, ತುಂಬ ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಮಾತಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಒಳ್ಳೆ ಒಳ್ಳೆ ವಿಚಾರಗಳನ್ನ ಅವ್ರ ಹತ್ರ ನೀವು ಮಾತಾಡಿಸಿ ಅಂತೇಳಿ ಕೇಳ್ತಾರೆ ನಾನು. ಸೊ ಹಂಗಾಗಿ ನೀವು ಆಲ್ಮೋಸ್ಟು ಈ ಯಂತ್ರ ಮಂತ್ರ ಈ ವಿಚಾರಗಳಲ್ಲಿ ಚೆನ್ನಾಗಿ ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ ಕೊಟ್ಟಿದ್ದೀರ. ಈ ವಾಮಾಚಾರಕ್ಕೆ ಸಂಬಂಧಪಟ್ಟಂಗೆ ಲಾಸ್ಟಲ್ಲಿ ಒಂದು ಎಪಿಸೋಡ್ ಮಾಡಿದ್ರಿ ನೀವು, ಕೊಟ್ರಿ, ಅದು ಕೂಡ ತುಂಬ ಚೆನ್ನಾಗಿ ಹೋಗಿದೆ. ಈ ಥರದ್ದು ಕೇಸ್ಗಳು ಇನ್ನು ಬೇರೆ ಒಂದು ರೀತಿ ನಮ್ಮ ವೀಕ್ಷಕರಿಗೆ ಒಂದು ಎಚ್ಚರಿಕೆ ಇರೋ ಥರದ್ದು, ಯಾವೆಲ್ಲ ವಿಚಾರಗಳಲ್ಲಿ ತೊಂದರೆಗಳು ಮಾಡ್ತಾರೆ ಮನುಷ್ಯರಿಗೆ, ಮತ್ತು ಯಾವ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು, ನಿಮ್ಮ ಅನುಭವದಲ್ಲಿ ಏನಾದರೂ ಒಂದು ಗೈಡೆನ್ಸ್ ಕೊಡಬೇಕಂದ್ರೆ ಯಾವ ಥರ ಏನಾದರೂ ಹೇಳೋದು ಇದ್ದರೆ ಸ್ವಲ್ಪ ಎಚ್ಚರಿಕೆ ಥರ. ಖಂಡಿತವಾಗ್ಲೂ ನಮ್ಮಲ್ಲಿ ಪ್ರತಿ ದಿವಸನೂ ಕೂಡ ಬಹಳ ವಿಚಿತ್ರವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಇಟ್ಕೊಂಡು ಬರ್ತಾ ಇರ್ತಾರೆ. ಅದರಲ್ಲಿ ಆಲ್ಮೋಸ್ಟ್ ಒಂದು 50-60% ಅಷ್ಟು ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಂತ ನಾವು ಏನಂತೀವೋ ವಾಮಾಚಾರ, ಅದು ಆ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂಗೆ ಬರೋದೇ ಹೆಚ್ಚು. ಇನ್ನೊಂದು ವಿಚಾರ ಏನಪ್ಪಾ ಅಂತೇಳಿದ್ರೆ, ಈ ಒಂದು ಸಮಸ್ಯೆಗೆ ಯಾಕೆ ಬರ್ತಾರೆ ಅಂದರೆ, ಜೀವನದಲ್ಲಿ ಬಹಳ ಒಂದು ಕಷ್ಟಪಟ್ಟಿರ್ತಾರೆ, ಎಷ್ಟೆಷ್ಟೋ ಗ್ರಹಗಳ ಪೂಜೆ ಮಾಡಿರ್ತಾರೆ, ಆಮೇಲೆ ಈ ಕೆಲವೆಲ್ಲ ಶಾಂತಿ ಪರಿಹಾರಗಳನ್ನ ಮಾಡಿರ್ತಾರೆ. ಆದರೆ ಅವರಿಗೆ ಜೀವನದಲ್ಲಿ ಎಲ್ಲೋ ಅವ್ರಿಗೆ ನೆಮ್ಮದಿ ಅನ್ನೋದು ಸಿಗೋದಿಲ್ಲ, ಏನು ತೊಂದರೆಗಳಿಗೆ ಪರಿಹಾರ ಅನ್ನೋದು ಸಿಗದೇ ಇದ್ದಾಗ ಕೊನೆಗೆ ಏನಿದೆ ಅಂತೇಳಿ ರಿಯಲ್ ಚೆಕ್ ಮಾಡೋಕ್ಕೆ ಬಂದಾಗ ಅಲ್ಲಿ ಇದು ಕರೆಕ್ಟಾಗಿ ಗೊತ್ತಾಗುತ್ತೆ. ಇಂಥದ್ದೊಂದು ಸಮಸ್ಯೆಗೆ ಈ ಥರ ಒಂದು ತೊಂದರೆ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇದರಲ್ಲಿ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಸ್ವಲ್ಪ ಬೆಂಗಳೂರಿಂದ ಹೊರಗಡೆ ಒಂದು ಕಡೆ ಏನಾಗುತ್ತೆ, ಅಕ್ಕ ತಂಗಿಯರ ಮನೆ ಇರುತ್ತೆ. ಅಕ್ಕ ತಂಗಿಯರು ತುಂಬ ಪ್ರೀತಿಯಿಂದ ಇರ್ತಾರೆ, ಇಬ್ಬರನ್ನು ಪ್ರೀತಿಯಿಂದ ಇರಬೇಕಾದ್ರೆ ಏನಾಗುತ್ತೆ, ಅವ್ರ ಮಧ್ಯದಲ್ಲಿ ಅವರ ತಂದೆಯ ತಂಗಿ ಅಂದರೆ ಅವರ ಅತ್ತೆ ಏನ್ಮಾಡ್ತಾರೆ, ಸ್ವಲ್ಪ ಹುಳಿ ಹಿಂಡ್ಬಿಡ್ತಾರೆ. ಅಂದರೆ ಅವರಿಬ್ರಿಗೂ ಮಧ್ಯದಲ್ಲಿ ತಂದಾಕ್ತಾರೆ. ಯಾಕೆ ತಂದಾಕ್ತಾರೆ ಅಂದರೆ, ಈ ಅಕ್ಕ ತಂಗಿಯರು ಏನಿರ್ತಾರೆ, ಅವರ ತಂದೆ ಬಂದು ಬಹಳ ದೊಡ್ಡ ಶ್ರೀಮಂತ, ಸುಮಾರು ಒಂದು 200 ಎಕರೆ ಅಷ್ಟು ಜಮೀನು ಇಟ್ಕೊಂಡಿರ್ತಕ್ಕಂಥ ದೊಡ್ಡ ಶ್ರೀಮಂತ. ಆದರೆ ಈ ಒಂದು ಇವ್ರ ಅತ್ತೆ ಬಂದು ಇವ್ರಿಗೇನು ಸರಿಯಾಗಿ ಇರ್ತಕ್ಕಂಥ ಪಾಲು ಕೊಟ್ಟಿಲ್ಲ ಅನ್ನೋದು ಒಂದು ಕೋಪ ಇರುತ್ತೆ ಇವರಿಗೆ. ಹಂಗಾಗಿ ಸಣ್ಣ ವಿಚಾರಕ್ಕೆ ಇವ್ರಿಗೆ ಶುರು ಮಾಡ್ತಾ ಮಾಡ್ತಾ ಸ್ವಲ್ಪ ದೊಡ್ಡದಾಗಿ ಅದನ್ನು ಬೆಳೆಸ್ತಾ ಹೋಗ್ತಾರೆ. ಜೊತೆಗೇನು ಅಂತ ಹೇಳಿದ್ರೆ, ಜಾಸ್ತಿಯಾಗಿ ಇವರು ತಂಗಿಯ ಕಡೆ ಇರ್ತಾರೆ, ಇವ್ರ ಅಕ್ಕ ಇವರತ್ತೆ ಮತ್ತು ಈ ಅಕ್ಕನ ಕಡೆನೂ ಇರ್ತಾರೆ, ಆದರೆ ಜಾಸ್ತಿಯಾಗಿ ತಂಗಿ ಕಡೆನೇ ಇರೋದು. ಮತ್ತು ಅಕ್ಕನ ಮೇಲೆ ಅದು ಇದು ಸಣ್ಣ ಪುಟ್ಟ ಪ್ರಯೋಗಗಳನ್ನ ಯಾವ ರೀತಿಯಲ್ಲಿ ಮಾಡಿಸ್ತಾರೆ ಅಂದರೆ, ಎಲ್ಲರೂ ಹೋಗಿ ಈ ಮಾಂತ್ರಿಕರ ಹತ್ರ ಮಾಡಿಸ್ಕೊಂಬಂದು ಅಲ್ಲಿ ಹಾಕ್ಬಿಡೋದು, ಆಮೇಲೆ ನಿಮ್ಮ ತಂಗಿನೇ ಇದು ಮಾಡಿಸಿದ್ದು ಅಂತ ಹೇಳ್ಬಿಡೋದು ಅಕ್ಕನ ಹತ್ರ ಹೋಗಿ, ಅಂದರೆ ಮಿಸ್ಗೈಡ್ ಮಾಡೋದು, ಮಿಸ್ಗೈಡ್ ಮಾಡೋದು. ಈ ಥರ ಎಲ್ಲ ತೊಂದರೆಗಳು ಮಾಡ್ತಾ ಇರ್ತಾರೆ. ಇದೇ ಥರ ಮಾಡ್ತಾ ಇರಬೇಕಾದ್ರೆ ತಂಗಿಗೆ ಸ್ವಲ್ಪ ಡೌಟ್ ಬಂದುಬಿಡುತ್ತೆ, ಅಕ್ಕನ ಮೇಲೆ ಬಂದುಬಿಡುತ್ತೆ, ಈ ಥರ ಎಲ್ಲ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಇವ್ರಿಗೆ ತುಂಬ ಹಿಂಸೆಯಾಗಿ ಮನಸ್ಸಿಗೆ ಒಂದು ಒಬ್ಬ ಮಾಂತ್ರಿಕರು, ಅದು ಅವರು ಬಂದುಬಿಟ್ಟು ಅಲ್ಲಿ ಆ ಊರಿಂದ ತುಂಬ ದೂರ ಇರತಕ್ಕಂಥ ಒಂದು ಪ್ರದೇಶ, ನಿಮಗೆ ನಾನು ಹೇಳೇ ಬಿಡ್ತೀನಿ, ಕೇರಳದಲ್ಲಿ ಇರತಕ್ಕಂಥ ಒಬ್ಬ ಮಾಂತ್ರಿಕರು, ಹೌದು, ಅವ್ರನ್ನ ನಾವು ನಂಬೋದರಿಗಳು ಅಂತ ಹೇಳಿ ಕರಿತೀವಿ, ನಂಬೋದರಿಗಳು. ಅವರು ಸ್ವಲ್ಪ ಈ ಮಂತ್ರತಂತ್ರದಲ್ಲೆಲ್ಲ ಸ್ವಲ್ಪ ಎತ್ತಿದ ಕೈ, ಈ ಅಷ್ಟಮಂಗಲ ಪ್ರಶ್ನೆ ಇರ್ಬೋದು, ಮಂತ್ರತಂತ್ರಗಳಿರ್ಬೋದು, ಇಂಥವೆಲ್ಲ ತುಂಬ ಅವರು ಮಾಡ್ತಾ ಇರ್ತಾರೆ. ಸೊ ಅವ್ರ ಹತ್ರ ಹೋಗ್ತಾರೆ ಇವರು, ಹೋಗ್ಬಿಟ್ಟು ನೋಡಿ ಗುರುಗಳೇ, ನಮ್ಮ ಸ್ವಂತ ಒಡ ಹುಟ್ಟದವಳು ಈ ಥರ ಎಲ್ಲ ತೊಂದರೆ ಮಾಡ್ತಾ ಇದ್ದಾಳೆ, ನನಗೆ ಏನಾದರೂ ಒಂದು ನೀವು ಪರಿಹಾರ ಮಾಡಿಕೊಡ್ಬೇಕು ಅಂತ. ಅವ್ರು ಹೇಳ್ತಾರೆ, ಏನು ಮಾಡಬೇಕಮ್ಮ, ಇದಕ್ಕೆಲ್ಲ ಈ ಥರ ತೊಂದರೆಗಳಾಗಿದೆ, ಏನು ಮಾಡಬೇಕು, ನೋಡಿ ನೀವೇ ಮಾತಾಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ ಅಂತ ಹೇಳಿದಾಗ, ಇಲ್ಲ ಅವಳು ಸರಿ ಹೋಗೋಳು ಅಂತಲ್ಲ, ನಾನು ಹೋಗಿ ಕಾಂಪ್ರಮೈಸ್ಗೂ ಕೂಡ ನಾನು ಮಾತಾಡೋಕ್ಕೆ ಅಂತ ನಮ್ಮ ಅತ್ತೆನ ಕಳಿಸಿದಾಗ ನಾನು ನೀನೇನು ಮಾಡ್ಕೋತೀವೋ ಮಾಡ್ಕೋ ಹಾಗೆ ಅಂತೇಳಿ ಬೈದು ಕಳಿಸಿದಾಳೆ. ಈ ಥರ ಎಲ್ಲ ಒಂದು ಬಂದಾಗ ಇವ್ರಿಗೂ ಕೂಡ ಇನ್ನೇನು ಮಾಡೋದು, ನಮ್ಮ ಕ್ಲೈಂಟ್ ಅಂದರೆ ಸ್ವಲ್ಪ ಅವ್ರಿಗೂ ಇರ್ತಾವಲ್ಲ, ಅವ್ರೇನು ಮಾಡ್ತಾರೆ, ಆಯಿತು ಒಂದು ಬೇಕಾದ್ರೆ ಒಂದು ತಾಂತ್ರಿಕ ಪ್ರಯೋಗವನ್ನು ಮಾಡೋಣ, ಆದರೆ ಅವಳಿಗೆ ತೊಂದರೆ ಆಗುತ್ತೆ ಪರವಾಗಿಲ್ವ ಅಂದರೆ ಹ್ಞೂ ಪರವಾಗಿಲ್ಲ ಅಂತ ಆಗಲಿ ಅಂತ ಹೇಳಿಬಿಡ್ತಾರೆ. ಆಗಲಿ ಅಂದ ತಕ್ಷಣ ಇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅವಳದು ಅಲ್ಲಿಂದ ಅವರು ಅದನ್ನು ಪ್ರಯೋಗನ ಶುರು ಮಾಡ್ತಾರೆ. ಶುರು ಮಾಡಿ 18 ದಿವಸಗಳ ಪ್ರಯೋಗ ಇದು, 18 ದಿವಸಗಳ ಪ್ರಯೋಗ ಮಾಡಿ ಇವ್ರ ಅತ್ತೆ ಹತ್ರನೇ ಅದನ್ನು ಕೊಟ್ಟು ಕಳಿಸ್ತಾರೆ. ಈ ಅತ್ತೆ ಏನು ಮಾಡ್ತಾರೆ, ಬಂದು ಇವ್ರ ಮನೆ ದೊಡ್ಡ ತುಂಬ ರಾಯಲ್ಲಾಗಿ ಚೆನ್ನಾಗಿ ಕಟ್ಟಿರೋಂಥ ಮನೆ, ಆ ಮನೆಯಲ್ಲಿ ಪಾಟ್ ಒಂದು ಒಂದಷ್ಟು ಪಾಟ್ಗಳನ್ನ ಇಟ್ಟಿರ್ತಾರೆ. ಆ ಪಾಟಲ್ಲಿ ಒಂದು ಕಡೆ ಮಾತ್ರ ಗಿಡ ತುಂಬ ಒಣಗೋಗಿರುತ್ತೆ, ಆ ಪಾಟ್ ಕೆಳಗಡೆ ಅದನ್ನು ಇದು ಮಾಡಿ ಇಟ್ಬಿಟ್ಟು ಅಲ್ಲಿಗೆ ಇದಾಗುತ್ತೆ. ಅಲ್ಲಿಂದ ಇವ್ರದ್ದು ಪಿಕ್ಚರ್ ಶುರುವಾಗುತ್ತೆ. ಸಮಸ್ಯೆಗಳು ಶುರುವಾಗಿದ್ದು ಎಲ್ಲಿಗೆ ಬರುತ್ತೆ ಅಂದರೆ, ಆ ಮನೇನ ಮಾರ್ಕೊಂಡು ಎಲ್ಲ ಕಳ್ಕೊಂಡು ಅವ್ರ ಮಗ ಯಾವುದೋ ಒಂದು ಈ ಆಟಗಳು ಬರುತ್ತಲ್ಲ, ಕ್ರಿಕೆಟ್ ಆಟ, ಬೆಟ್ಟಿಂಗ್ ಗಿಟ್ಟಿಂಗ್ ಆಟಗಳು, ಅದಕ್ಕೆಲ್ಲ ಬಿದ್ದು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕಳ್ಕೊಂಡಿವ್ರು.
ಕೊನೆಗೆ ಬಾಡಿಗೆ ಮನೆಯಲ್ಲಿ ಬಂದು ಬೆಂಗಳೂರಲ್ಲಿ ಒಂದು ಕಡೆ ಇರ್ತಾರೆ ಇದ್ದಾಗ. ಸೊ ಬಂದಾಗ ನಮಗೆ ನಾವು ಅದಕ್ಕೆಲ್ಲ ನೋಡಿದಾಗ ಗೊತ್ತಾಗತ್ತೆ ಯಾರಿದು, ಇದಕ್ಕೆ ಯಾರು ಕಾರಣ ಇರ್ತಾರೆ ಎಲ್ಲ. ಈ ಅತ್ತೆನು ಮಾತಾಡೋದು ಬಿಟ್ಬಿಡ್ತಾಳೆ ಇವರು ಇಂಥ ಪರಿಸ್ಥಿತಿಗೆ ಬಂದಮೇಲೆ, ಅತ್ತೆನು ಮಾತಾಡೋದು ಬಿಟ್ಬಿಡ್ತಾಳೆ, ಈ ಥರ ಎಲ್ಲ ಆಗುತ್ತೆ. ಸೊ ಅವಾಗ ಮೇನ್ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಪ್ರತಿಯೊಂದರಲ್ಲೂ ಅಬ್ಸರ್ವೇಷನ್ ಅನ್ನೋದು ಇರಬೇಕು. ಇವ್ರೇನು ಮಾಡ್ತಾರೆ, ಆ ಗಿಡಗಳೆಲ್ಲ ಆ ಥರ ತೊಂದರೆ ಆದರೂ ಕೂಡ ಅದ ಕಡೆ ಗಮನ ಕೊಡೋದಿಲ್ಲ, ಏನಿಲ್ಲ, ಬರೀ ಇವರ ಒಂದು ಇದರಲ್ಲೇ ಇರ್ತಾರೆ. ಎರಡು ಮೂರು ಸಲ ಅದು ಸೂಚನೆಯೂ ಕೂಡ ಗೊತ್ತಾಗುತ್ತೆ ಅವ್ರಿಗೆ ಈ ಥರ ಆಗಿದೆ ಪ್ರಾಬ್ಲಮ್ ಅಂತೇಳಿ, ಆದರೂ ಕೂಡ ಕೇರ್ಲೆಸ್ ಮಾಡ್ತಾರೆ. ಕೊನೆಗೇನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಬಂದಮೇಲೆ ನಾವು ಯಕ್ಷಿಣಿ ಹತ್ರ ಒಂದು ಪ್ರಶ್ನೆ ಅಂತ ಹೇಳಿ ಹಾಕಿದ್ಮೇಲೆ ಅಲ್ಲಿ ಗೊತ್ತಾಗುತ್ತೆ ಏನು ಸಮಸ್ಯೆ ಆಗಿದೆ ಅಂತ. ಅದಕ್ಕೆ ನಾವೇನು ಮಾಡ್ತೀವಿ, ಅವ್ರನ್ನ ಕರ್ಕೊಂಡು ಒಂದು ತಮಿಳ್ನಾಡಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಫಸ್ಟ್ ಅದಕ್ಕೆ ಒಂದು ತಡೆ ಅಂತ ಹೇಳಿ ಒಡಿಸಿ ಅದಕ್ಕೊಂದು ಕ್ಲಿಯರ್ ಮಾಡಿ, ಮತ್ತು ಬಂದ ಮೇಲೆ ನಾವು ಅದಕ್ಕೆ ಏನು ಕ್ಲಿಯರೆನ್ಸ್ ಇದೆ ಅದೆಲ್ಲ ಮಾಡಿಕೊಡ್ತಾ ಹೋಗ್ತೀವಿ. ಮಾಡಿಕೊಟ್ಟ ಮೇಲೆ ಈ ಅವರ ಸೋದರಿನೇ ಹುಡ್ಕೊಂಬರ್ತಾರೆ ಇವನ್ನ, ಹುಡ್ಕೊಂಡ್ಬಂದು, ಹೌದು, ಹುಡ್ಕೊಂಡ್ಬಂದು ನೀನು ನನಗೆ ಇಷ್ಟೆಲ್ಲ ಮಾಡಿದೆಯ, ತುಂಬ ಅಳು ಬಂದುಬಿಡುತ್ತೆ ಅವಳಿಗೆ, ತುಂಬ ದುಃಖ, ಯಾಕಂದರೆ ಜೊತೆಲಿ ಹುಟ್ಟಿದವ್ರು ಎಷ್ಟಿದ್ರು. ಆಮೇಲೆ ಇವರು ಒಬ್ರಿಗೊಬ್ರು ಮಾತಾಡ್ಕೊಂಡ್ಮೇಲೆ ಗೊತ್ತಾಗತ್ತೆ ಇದೆಲ್ಲ ಅತ್ತೆ ಕಿತಾಪತಿ ಅಂತ. ಆಮೇಲೆ ಇವ್ರು ಸ್ವಲ್ಪ ಅವ್ರನ್ನೆಲ್ಲ ಸ್ವಲ್ಪ ಪ್ರೊಟೆಕ್ಷನ್ ಕೊಟ್ಟು ಎಲ್ಲ ಒಂದಷ್ಟು ದುಡ್ಡು ಗಿಡ್ಡು ಕೊಟ್ಟು ಒಂದೊಂದು ಹಂತದಲ್ಲಿ ಇದ್ದಾರೆ ಇವಾಗ. ಆದರೆ ಅತ್ತೆ ಹತ್ರ ಇವರೆಲ್ಲ ಯಾರೂ ಮಾತಾಡಲ್ಲ, ಇಡೀ ಫ್ಯಾಮಿಲಿನೇ ಮಾತಾಡಲ್ಲ, ಯಾಕಂದ್ರೆ ಅವ್ರು ಮಾತಾಡಿದ್ದು ಮಾಡಿದ್ದು ಅಂತೇಳಿ ಗೊತ್ತಾಗ್ಬಿಡುತ್ತೆ. ಸೊ ಈ ಥರ ತುಂಬ ಸಮಸ್ಯೆಗಳಾಗತ್ತೆ. ಈ ಸಮಸ್ಯೆಗೆ ಮುಖ್ಯವಾದ ಕಾರಣ ಏನಂದರೆ, ಮಾಡಿಸ್ತವರು ಅಲ್ಲ, ಯಾರೂ ಅಲ್ಲ, ಇವರು ಕೇರ್ಲೆಸ್ಸೇ ಇದಕ್ಕೆಲ್ಲ ಕಾರಣ. ಸ್ವಲ್ಪ ಸೂಚನೆಗಳು ಬಂದಾಗ ಇದನ್ನೆಲ್ಲ ನೋಡ್ಕೋಬೇಕು. ಸೂಚನೆಗಳಂದ್ರೆ ಹೆಂಗ್ ಗೊತ್ತಾಯ್ತು ಅಂತ ಹೇಳಿದ್ರೆ ನೋಡಿ, ಅದು ತುಳಸಿ ಗಿಡ, ಅದು ಮನೆ ಹತ್ರ ಹಾಕಿದ್ದು, ಆ ತುಳಸಿ ಗಿಡ ಒಣಗುವಂಥದ್ದು ಕನ್ಸಲ್ಲಿ ಬಂದು ಒಂದು ಕೆಟ್ಟ ಸೂಚನೆ, ಈ ಎಳ್ಳೆಣ್ಣೆ ಬಂದು ಯಾರೋ ಮೈ ಮೇಲೆ ಹಾಕ್ದಂಗೆ ಮಾಡೋದು, ಇಂಥವೆಲ್ಲ ಕೆಟ್ಟ ಸೂಚನೆಗಳು ಬಂದಾಗ ಸ್ವಲ್ಪ ಅವರು ಅಬ್ಸರ್ವೇಷನ್ ಮಾಡಲ್ಲ ಅದನ್ನೆಲ್ಲ, ಒಂದು ಕೇರ್ಲೆಸ್ ಅಂತೇಳಿ ಮಾಡಿ ಬಿಟ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಈ ರೀತಿ ಎಲ್ಲ ಸಮಸ್ಯೆಗಳು ಅವ್ರಿಗಾಗಿ ತುಂಬ ತೊಂದರೆಯನ್ನು ಪಡಬೇಕಾಗತ್ತೆ. ಸೊ ಇವತ್ತಿನ ದಿವಸ ತುಂಬ ಹ್ಯಾಪಿಯಾಗಿ ಚೆನ್ನಾಗಿದ್ದಾರೆ, ನೆನೆಸ್ಕೊಳ್ತಾರೆ, ಬರ್ತಾ ಇರ್ತಾರೆ. ಆಮೇಲೆ ಅವ್ರಿಗೆ ಮೊನ್ನೆ ಒಂದು ದೇವಸ್ಥಾನಕ್ಕೆ ಕೂಡ ನಾನು ಕಳಿಸ್ಕೊಟ್ಟೆ. ಸೊ ತುಂಬ ಈಗ ಸಂತೋಷವಾಗಿದ್ದಾರೆ, ಅವ್ರಿಗೇನು ಅಂತ ಇದಿಲ್ಲ. ಆದರೆ ಏನು ಮಾಡೋಕ್ಕಾಗಲ್ಲ, ಎಲ್ಲ ಅಬ್ಸರ್ವೇಷನ್ ಮಾಡಬೇಕಾಗತ್ತೆ ಈ ಥರ ಎಲ್ಲ ತೊಂದರೆಗಳಾದಾಗ. ಮೊದಲನೇ ಹಂತದಲ್ಲೇ ಏನಕ್ಕೆ ಈ ಥರ ಎಲ್ಲ ಆಗ್ತಾಯಿದೆ ಅಂತ ನೋಡಿದಾಗ ಗೊತ್ತಾಗೋಗುತ್ತೆ, ಎಲ್ಲ ಕಾಮನ್ ಆಗೇ ನಡೀತಾ ಇರುತ್ತೆ. ಇವಾಗ ನೋಡಿ, ಈಗ ಕ್ರಿಕೆಟ್ ಬೆಟ್ಟಿಂಗು ಆಡ್ದ ಕಳ್ಕೊಂಡ ಅನ್ನೋದು ಇಷ್ಟೇ ಗೊತ್ತಾಗತ್ತೆ. ಆದರೆ ಅದಕ್ಕೆ ಕಾರಣ ಏನು, ಮೂಲವಾಗಿ ಎಲ್ಲಿಂದ ಬಂತು ಅಂತಕ್ಕಂಥದ್ದು ಹುಡ್ಕಿದ್ರೆ ನಿಜವಾದದ್ದು ಏನು ಅನ್ನೋದು ಗೊತ್ತಾಗತ್ತೆ. ಸೊ ಹೀಗೆ, ಸೊ ಕಣ್ಮುಂದೆ ಏನೆಲ್ಲ ಒಂದು ವಿಚಿತ್ರಗಳು ನಡೀತಾ ಇರುತ್ತೆ, ನಮ್ಮಲ್ಲೇ ನಮಗೆ ಗೊತ್ತಿಲ್ಲದಿರೋ ನಮಗೆ ಸಂಬಂಧಪಟ್ಟವರೇನೆ ಏನಾದರೂ ಕಡುಕು ಮಾಡಿದ್ದು, ಈ ಥರ ವಾಮಾಚಾರ ಇವೆಲ್ಲ ಮನುಷ್ಯನ ಹಾಳು ಮಾಡ್ತಾ ಹೋಗುತ್ತೆ. ಈ ವಿಚಾರಗಳಲ್ಲಿ ಕೆಲವೊಂದಷ್ಟು ಎಚ್ಚರಿಕೆ ಎಲ್ಲರಿಗೂ ಇರಬೇಕು. ಸಾಮಾನ್ಯವಾಗಿ ಕೆಲವೊಂದಷ್ಟು ಸಣ್ಣ ಪುಟ್ಟ ಸೂಚನೆಗಳು ಬಂದಾಗಲೇ ಅದನ್ನು ಇಮ್ಮಿಡಿಯೇಟ್ ಆಗಿ ಅದನ್ನು ಕ್ಲಿಯರ್ ಮಾಡಿಕೊಂಡ್ರೆ ನೆಮ್ಮದಿ ಜೀವನ, ಒಂದು ರೀತಿ ಯಾವುದು ತೊಂದರೆಗಳಿಂದ ತಪ್ಪಿಸ್ಕೋಬೋದು ಅಂತೇಳಿ ಇದೊಂದು ಸೂಚನೆಗಳು ಕೊಟ್ಟಿದ್ದು. ಆಮೇಲೆ ಕೆಲವೊಂದು ಗೈಡೆನ್ಸು. ಸೊ ನೆಕ್ಸ್ಟ್ ಬೇರೆ ಇದೇ ಥರದ್ದು ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಎಪಿಸೋಡ್ ಮಾಡ್ತೀವಿ. ನಮಸ್ಕಾರ. ನಮಸ್ಕಾರ.